ಸೊ ಇವಾಗ ಈ ಒಂದು ವಿಡಿಯೋನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಜೂಮ್ ಕೂಡ ಆಗುತ್ತೆ. ಸೊ ಈ ತರ ನಮ್ಮ ಒಂದು ಮೊಬೈಲ್ ನಲ್ಲಿ ಇರುವ ಕಂಟೆಂಟ್ ಅನ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಟಿವಿಗೆ ಸ್ಟ್ರೀಮ್ ಮಾಡ್ಕೊಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಆಗುವಂತಹ ವಿಡಿಯೋಸ್ಗಳನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಟಿ ವಿಗೆ ಪ್ಲೇ ಮಾಡಬೇಕಾ? ಸೊ ಹಾಗಾದರೆ ಈ ವಿಡಿಯೋನ ನೋಡಿ, ಓಕೆನಾ? ಸೊ ನಿಮ್ಮ ಬಳಿ ಆ್ಯಂಡ್ರಾಯ್ಡ್ ಟಿ ವಿ ಇಲ್ಲ ಅಂದರೆ, ಓಕೆನಾ, ಸೊ ಆ್ಯಂಡ್ರಾಯ್ಡ್ ಟಿ ವಿ ಅಂದರೆ ಅದರಲ್ಲಿ ನೀವು ಡೈರೆಕ್ಟಾಗಿ ಎಲ್ಲದನ್ನು ಶೇರ್ ಮಾಡಿ ನೋಡ್ಕೊಬೋದು. ಆದರೆ ನಿಮ್ಮ ಬಳಿ ಬರೀ ಓಲ್ಡ್ ಎಲ್ ಸಿ ಡಿ ಅಥವಾ ಎಲ್ ಇ ಡಿ ಟಿ ವಿ ಇದ್ದರೆ ಅಥವಾ ಹಳೆಯ ಸಿ ಆರ್ ಟಿ ಟಿ ವಿ ಇದ್ದರೂ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಆಗುವ ಕಂಟೆಂಟನ್ನು ಡೈರೆಕ್ಟಾಗಿ ಅದಕ್ಕೆ ಪ್ಲೇ ಮಾಡ್ಕೊಬೋದು. ಓಕೆ, ಸೊ ಏನು ಪ್ಲೇ ಆಗುತ್ತೆ ಅದು ನಮ್ಮ ಟಿ ವಿಯಲ್ಲಿ ದೊಡ್ಡದಾಗಿ ನಾವು ನೋಡ್ಕೊಬಹುದು. ಸೊ ನಾನು ಒಂದು 5-6 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೆ ನಮ್ಮ ಮೊಬೈಲ್ನಲ್ಲಿರೋದನ್ನೆಲ್ಲ ಪ್ಲೇ ಮಾಡಬೇಕು ಅಂತ. ಸೊ ಆ್ಯಂಡ್ರಾಯ್ಡ್ ಬಾಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಓಕೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಈ ಒಂದು ಜಂಪ್ ಟು ಟಿ ವಿ ಅಂತ ಒಂದು ಪ್ರಾಡಕ್ಟ್ ಇದೆ. ಸೊ ಇದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಮ್ಮ ಯಾವುದೇ ಒಂದು ಟಿ ವಿಗೆ ಕನೆಕ್ಟ್ ಮಾಡ್ಕೊಬೋದು. ಓಕೆ, ಹಳೆ ಸಿ ಆರ್ ಟಿ ಆದರೂ ಆಗಿರ್ಬೋದು, ಎಲ್ ಸಿ ಡಿ ಟಿ ವಿ ಆದರೂ ಆಗಿರಬಹುದು. ಅದಕ್ಕೆ ನಾವು ಡೈರೆಕ್ಟಾಗಿ ಇದನ್ನು ಕನೆಕ್ಟ್ ಮಾಡಿಕೊಂಡ್ರೆ ನಮ್ಮ ಮೊಬೈಲ್ನಲ್ಲಿ ಏನೆಲ್ಲ ವಿಡಿಯೋಸ್ ಪ್ಲೇ ಮಾಡ್ತೀವೋ ಅದು ಡೈರೆಕ್ಟಾಗಿ ನಮ್ಮ ಟಿ ವಿನಲ್ಲಿ ಪ್ಲೇ ಆಗುತ್ತೆ, ವಿತ್ ಆಡಿಯೋನೇ ಪ್ಲೇ ಆಗುತ್ತೆ. ಓಕೆ, ಸೊ ಈ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡಿ, ಈ ಒಂದು ಪ್ರಾಡಕ್ಟನ್ನು ಡೈರೆಕ್ಟಾಗಿ ನಮ್ಮ ಹಳೆ ಟಿ ವಿಗೆ ಕನೆಕ್ಟ್ ಮಾಡಿ ಇದು ಹೇಗೆ ವರ್ಕ್ ಆಗ್ತಿದೆ ಅಂತಲೂ ತಿಳಿಸ್ಕೊಡ್ತೀನಿ. ಪ್ಲೇ ಮಾಡೇ ತೋರಿಸ್ಬಿಡ್ತೀನಿ ನನ್ನ ಮೊಬೈಲಿಂದ ಟಿ ವಿಗೆ ಹೇಗೆ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಅದು ಮಾತ್ರ ಅಲ್ಲದೆ ಎಲ್ ಇ ಡಿ ಟಿ ವಿ, ಅದು ಆ್ಯಂಡ್ರಾಯ್ಡ್ ಟಿ ವಿ ಹೌದು, ನನ್ನ ಫ್ರೆಂಡಿಂದ, ಅವ್ರ ಮನೆಗೂ ಹೋಗಿ ನಾನು ಇದು ಹೇಗೆ ಪ್ಲೇ ಆಗುತ್ತಿದೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತಾನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಈ ಒಂದು ಡಿವೈಸ್ನ ಬಾಕ್ಸ್ ನೋಡಲಿಕ್ಕೆ ಈ ಥರ ಇದೆ. ಸೊ ನೀವಿಲ್ಲಿ ನೋಡ್ಕೊಬೋದು ಜಂಪ್ ಟು ಟಿ ವಿ ಅಂತ ಹಾಕಿದ್ದಾರೆ, ಓಕೆನಾ? ಇನ್ನು ನೆಕ್ಸ್ಟ್ ಈ ಒಂದು ಡಿವೈಸನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ರೆ, ಈ ಒಂದು ಅಪ್ಲಿಕೇಶನ್ ಇರುತ್ತೆ ಜಂಪ್ ಟು ಟಿ ವಿ ಅಂತ ಪ್ಲೇಸ್ಟೋರ್ನಲ್ಲಿ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಈ ಒಂದು ಡಿವೈಸನ್ನು ನಿಮ್ಮ ಟಿ ವಿಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಕಂಟೆಂಟ್ಸನ್ನು ಡೈರೆಕ್ಟಾಗಿ ಸ್ಟ್ರೀಮ್ ಮಾಡ್ಕೊಬೋದು, ಓಕೆನಾ? ಸೊ ಈ ಥರ ಒಂದು ಬಾಕ್ಸ್ ಇದೆ. ಸೊ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಈ ಥರ ತೆಗೆಯೋಣ. ಓಕೆ, ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ಡಿವೈಸ್ ನೋಡಲಿಕ್ಕೆ ಈ ಥರ ಇದೆ, ನೀವಿಲ್ಲಿ ನೋಡ್ಕೊಬೋದು. ಓಕೆ, ಸೊ ಇದನ್ನು ನಾವು ರಿಮೂವ್ ಮಾಡೋಣ. ಸೊ ಒಳ್ಳೆ ಸಕ್ಕದಾಗಿದೆ ಅಲ್ಲ ಈ ಒಂದು ಡಿವೈಸ್ ನೋಡಲಿಕ್ಕೆ. ಸೊ ನೀವಿಲ್ಲಿ ನೋಡ್ಕೊಬಹುದು ಇದರಲ್ಲಿ ಒಂದು ಎಚ್ ಡಿ ಎಮ್ ಐ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದ್ದಾರೆ ಕೇಬಲನ್ನು. ಸೊ ನಿಮ್ಮ ಬಳಿ ಏನಾದರೂ ಎಲ್ ಇ ಡಿ ಅಥವಾ ಎಲ್ ಸಿ ಡಿ ಟಿ ವಿ ಇದ್ದರೆ ನೀವು ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಬಹುದು. ಓಕೆ, ಸೊ ಇದರಲ್ಲಿ ನೀವು ನೋಡ್ಕೊಬಹುದು ಇದಕ್ಕೆ ಚಾರ್ಜ್ ಕೊಡಲಿಕ್ಕೆ ಅಥವಾ ಒಂದು ಇದಕ್ಕೆ ಪವರ್ ಕೊಡಲಿಕ್ಕೆ ಒಂದು ಯು ಎಸ್ ಬಿ ಕೇಬಲನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಇದರಲ್ಲಿ ಒಂದು ಪೋರ್ಟನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಈ ಒಂದು ಕೇಬಲನ್ನು ಕೂಡ ಕೊಟ್ಟಿದ್ದಾರೆ. ಸೊ ಜಸ್ಟು ಇದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ಒಂದು ವೇಳೆ ನಿಮ್ಮ ಬಳಿ ಎಲ್ ಸಿ ಡಿ ಅಥವಾ ಎಲ್ ಇ ಡಿ ಟಿ ವಿ ಇಲ್ಲಾಂದರೆ ಹಳೆ ಸಿ ಆರ್ ಟಿ ಟಿ ವಿ ಇದೆಯಲ್ಲ ಅದಕ್ಕೂ ಕೂಡ ಕನೆಕ್ಟ್ ಮಾಡ್ಕೊಬೋದು ಈ ಒಂದು ಕೇಬಲ್ನ ಮುಖಾಂತರವಾಗಿ. ಓಕೆ, ಇನ್ನು ನೆಕ್ಸ್ಟ್ ಬಾಕ್ಸ್ನಲ್ಲಿ ನೋಡೋದಾದರೆ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟಿಗೆ ಒಂದು ವರ್ಷ ವಾರಂಟಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಒಂದು ಈಸಿ ಸೆಟಪ್ ಗೈಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಜಂಪ್ ಟು ಟಿ ವಿ ಡಿವೈಸ್ ನಮ್ಮ ಕೈಯಲ್ಲಿದೆ. ಸೊ ಇದು ಎಚ್ ಡಿ ಎಮ್ ಐ ಔಟ್ಪುಟ್ ಕೇಬಲ್ಲು. ಸೊ ಇದು ನಮ್ಮ ಸಿ ಆರ್ ಟಿ ಟಿ ವಿಗೆ ಕನೆಕ್ಟ್ ಆಗಲ್ಲ. ಸೊ ಈಗ ನಮ್ಮ ಬಳಿ ಹಳೆ ಒಂದು ಎಲ್ ಜಿ ಒಂದು ಸಿ ಆರ್ ಟಿ ಟಿ ವಿ ಇದೆ. ಸೊ ಇದಕ್ಕೆ ಈ ಒಂದು ಡಿವೈಸನ್ನು ಕನೆಕ್ಟ್ ಮಾಡಿ ನೋಡೋಣ. ಓಕೆ, ಸೊ ಎಲ್ಲದನ್ನು ಅನ್ಪ್ಲಗ್ ಮಾಡಿದ್ದೀನಿ, ಎ ವಿ ಎಲ್ ಇದೆ. ಓಕೆ, ಸೊ ಇಲ್ಲಿ ನಮಗೆ ಒಂದು ಜಾಕ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು ಜಾಕಲ್ಲಿ ಈ ಒಂದು ಕೇಬಲನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಎ ವಿ ಕೇಬಲ್ನ ಕನೆಕ್ಟರನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಸೊ ಇದನ್ನು ನಾವು ಇಲ್ಲೇ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಸೀದಾ ಇದನ್ನು ತೊಗೊಂಡೋಗಿ ನಾವು ಈ ಒಂದು ಟಿ ವಿಗೆ ಕನೆಕ್ಟ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬಹುದು, ಸೊ ಹೆಂಗೋ ಒಂದು ಸಿಕ್ಸಿದ್ರೆ ಆಯಿತು, ಇದನ್ನು ಹೀಗೆ ಸಿಕ್ಸ್ ಆಯಿತು, ಇದನ್ನು ತೊಗೊಂಬಂದು ಇದಕ್ಕೆ ಸಿಕ್ಸ್ ಆಯಿತು. ಸೊ ಈಗ ಈ ಒಂದು ಡಿವೈಸನ್ನು ಕನೆಕ್ಟ್ ಮಾಡಿದ್ವಿ, ಇದನ್ನು ಇನ್ನೂ ನಾವು ಆನ್ ಮಾಡಿಲ್ಲ. ಆನ್ ಮಾಡೋಕ್ಕೆ ಇದಕ್ಕೆ ಪವರ್ ಸಪ್ಲೈನ ಕೊಡಬೇಕಾಗತ್ತೆ. ಸೊ ಈ ಕೇಬಲನ್ನು ತೊಗೊಂಡೋಗಿ ಡೈರೆಕ್ಟಾಗಿ ನಾವು ಚಾರ್ಜರಿಗೆ ಸಿಕ್ಸೋಣ. ಓಕೆ, ಸೊ ಇಲ್ಲಿ ಚಾರ್ಜರ್ ಕನೆಕ್ಟ್ ಮಾಡಿಟ್ಟಿದ್ದೀನಿ. ಸೊ ಚಾರ್ಜರ್ನಲ್ಲಿ ಒಂದು ಕೇಬಲನ್ನು ಸಿಕ್ಸ್ ಬಿಟ್ಟು ಇದು ವರ್ಕ್ ಆಗ್ತಿದೆಯಾ ಇಲ್ಲ ಗೊತ್ತಿಲ್ಲ. ಸೊ ಆನ್ ಮಾಡೋಣ. ಓಕೆ, ಈಗ ಈ ಒಂದು ಡಿವೈಸ್ ಆನ್ ಆಗಿದೆ, ಟಿ ವಿ ಹೋಗಿ ತೋರಿಸು. ಸೊ ನೀವಿಲ್ಲಿ ನೋಡ್ಕೊಬಹುದು ಆ ಒಂದು ಡಿವೈಸ್ ನಮ್ಮ ಟಿ ವಿಗೆ ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆಗಿದೆ. ಇವಾಗ ನಮ್ಮ ಮೊಬೈಲ್ನಲ್ಲಿ ಜಂಪ್ ಟು ಟಿ ವಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡಿದ್ದು ಇಲ್ಲಿ ಈ ಒಂದು ಐಕಾನ್ ಇದೆಯಲ್ವಾ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವೈರ್ಲೆಸ್ ಡಿಸ್ಪ್ಲೇ ಸೆಟ್ಟಿಂಗ್ ಆನ್ ಆಗಿದೆ, ಇಲ್ಲಿಗ ಸ್ಕ್ಯಾನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ಯಾನ್ ಆಗಿ ಈ ಒಂದು ಡಿವೈಸ್ ತೋರಿಸುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಮ್ಮ ಒಂದು ಮೊಬೈಲ್ ಏನಿದೆ ನಮ್ಮ ಟಿ ವಿಗೆ ಕನೆಕ್ಟ್ ಆಗಿಬಿಟ್ಟಿದೆ.
ಸೊ ನೀವೀಗ ನೋಡ್ಕೊಬಹುದು ನನ್ನ ಮೊಬೈಲ್ ನಲ್ಲಿ ಯಾವ ಒಂದು ಸ್ಕ್ರೀನ್ ಕಾಣಿಸ್ತಿದೆಯೋ ಡೈರೆಕ್ಟ್ ಆಗಿ ಅದೇ ಸ್ಕ್ರೀನ್ ನಮ್ಮ ಟಿವಿನಲ್ಲೂ ಕಾಣಿಸ್ತಾ ಇದೆ. ಸೊ ಈಗ ನಾನು ಯಾವ್ದಾದ್ರು ಒಂದು ವಿಡಿಯೋನ ಇಲ್ಲಿಂದ ಪ್ಲೇ ಮಾಡ್ತೀನಿ, ಓಕೆನಾ? ಸೊ ಇದು ಈ ಒಂದು ವಿಡಿಯೋನ ಪ್ಲೇ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾ. ಇವತ್ತಿನ ವಿಡಿಯೋದಲ್ಲಿ ನಾವು ಕಡಿಮೆ ಮಾಡ್ತೀನಿ. ಸೊ ಇವಾಗ ಈ ಒಂದು ವಿಡಿಯೋನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಜೂಮ್ ಕೂಡ ಆಗುತ್ತೆ. ಸೊ ಈ ತರ ನಮ್ಮ ಒಂದು ಮೊಬೈಲ್ ನಲ್ಲಿ ಇರುವ ಕಂಟೆಂಟ್ ಅನ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಟಿವಿಗೆ ಸ್ಟ್ರೀಮ್ ಮಾಡ್ಕೊಬಹುದು. ಸೊ ಇದು ಈ ಒಂದು ಡಿವೈಸ್ ನ ಪವರ್ ಇನ್ಪುಟ್ ಆಗಿದೆ. ಸೊ ಇದನ್ನ ನೀವು ನಿಮ್ಮ ಒಂದು ಮೊಬೈಲ್ ಚಾರ್ಜರಿಗೂ ಕೂಡ ಕನೆಕ್ಟ್ ಮಾಡ್ಕೊಬಹುದು. ಸೊ ನಾನು ಇಲ್ಲಿ USB ಪೋರ್ಟ್ ಇದೆ, ಅದಕ್ಕೆ ಕನೆಕ್ಟ್ ಮಾಡಿ ನೋಡ್ತೀನಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಈಗ ಕನೆಕ್ಟ್ ಮಾಡಿದೀವಿ, ಇದಕ್ಕೆ ಪವರ್ ಸಿಕ್ಕಿದೆ. ಸೊ ಇದನ್ನ ನಾವು ಈ ಒಂದು ಕೇಬಲ್ ಇದೆಯಲ್ಲ HDMI ಕೇಬಲ್, ಸೊ ಇದನ್ನ ಈಗ ಈ ಒಂದು HDMI ಇನ್ಪುಟ್ಗೆ ಈಗ ಕನೆಕ್ಟ್ ಮಾಡೋಣ. ಓಕೆ, ಈಗ ಈ ಒಂದು ಡಿವೈಸ್ ಅನ್ನ ನಾವು ಈ ಒಂದು ಟಿವಿಯ HDMI ಇನ್ಪುಟ್ಗೆ ಈಗ ಕನೆಕ್ಟ್ ಮಾಡಾಯ್ತು. ಸೊ ಇವಾಗ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಿದೀವಿ. ಈಗ ನಾವು ಇಲ್ಲೊಂದು ಐಕಾನ್ ಕಾಣಿಸ್ತಿದ್ಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಈಗ ವೈರ್ಲೆಸ್ ಡಿಸ್ಪ್ಲೇ ಸೆಟ್ಟಿಂಗ್ ಗೆ ಬಂದಿದೆ. ಜಸ್ಟ್ ಇದು ಈ ಒಂದು ಡಿವೈಸ್ ಇದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನಮ್ಮ ಒಂದು ಡಿವೈಸ್ ಏನಿದೆ ಆ ಒಂದು ಟಿವಿಗೆ ಈಗ ಕನೆಕ್ಟೆಡ್ ಆಗಿದೆ. ಈಗ ನಮ್ಮ ಮೊಬೈಲ್ ನಲ್ಲಿ ಏನೆಲ್ಲ ಬರ್ತಿದೆಯೋ ಅದು ನಮ್ಮ ಟಿವಿಯಲ್ಲೂ ಬರ್ತಾ ಇದೆ. ಈಗ ಯೂಟ್ಯೂಬ್ ಓಪನ್ ಆಗಿದೆ, ಇದರಲ್ಲಿ ಯಾವುದಾದ್ರು ಒಂದು ವಿಡಿಯೋನ ಪ್ಲೇ ಮಾಡ್ಕೊಳ್ಳೋಣ. ಸೊ ನಮ್ಮ ಕನ್ನಡ ಟೆಕ್ ವಿಡಿಯೋನ ಸ್ವಲ್ಪ ಸರ್ಚ್ ಮಾಡಿ ಪ್ಲೇ ಮಾಡೋಣ. ಸೊ ಈಗ ನಮ್ಮ ಚಾನಲ್ ಕನ್ನಡ ಟೆಕ್ ಓಪನ್ ಆಗಿದೆ, ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಈಗ ಪ್ಲೇ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬಹುದು, ಈಗ ಇದನ್ನು ನಾನು ದೊಡ್ಡದಕ್ಕೆ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು ನಮ್ಮ ಒಂದು ಮೊಬೈಲ್ ನಲ್ಲಿ ಪ್ಲೇ ಆಗೋದು ಡೈರೆಕ್ಟ್ ಆಗಿ ಈ ಒಂದು ಟಿವಿನಲ್ಲಿ ಈಗ ಪ್ಲೇ ಆಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ನ ಪ್ರೈಸ್ ಅನ್ನ ನೋಡೋದಾದ್ರೆ ಬರೀ 2,000 ರೂಪಾಯಿಗೆ ಅವೈಲಬಲ್ ಇದೆ. ಸೊ ನೀವೇನಾದ್ರೂ ನಿಮ್ಮ ಮೊಬೈಲ್ ನಲ್ಲಿರುವ ಕಂಟೆಂಟ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಒಂದು ಟಿವಿಗೆ ಪ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಇವತ್ತಿನ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.